ಸೆಂಟ್ರಲ್ ಜೈಲ್ನಲ್ಲಿ ನಟ ದರ್ಶನ್ ಅವರು ಫಿಕ್ಸ್ ಆಗಿ ಹತ್ತು ದಿನ ಕಳೆದಿರುವಂಥದ್ದು ಅವರ ಅಭಿಮಾನಿಗಳು ಬೇರೆ ಬೇರೆ ಊರುಗಳಿಂದ ಬರ್ತಾ ಇದ್ದಾರೆ ನಟನನ್ನು ನೋಡಬೇಕು ಧೈರ್ಯ ತುಂಬಬೇಕು ಅಂತೇಳಿ ಪರಪ್ಪನ ಅಗ್ರಹಾರದ ಜೈಲು ಬಳಿ ಆಗಮಿಸಿದ್ದಾರೆ ಅಜ್ಜಿ ರಾಜೇಶ್ವರಿ ಅಂತೇಳಿ ಅವರ ಹೆಸರು ನಟ ದರ್ಶನ್ ಭೇಟಿಗೆ ಅವಕಾಶವನ್ನು ಕೊಡಿ ಅಂಥೇಳಿ ಸಿಬ್ಬಂದಿಗಳಿಗೆ ಮನವಿಯನ್ನು ಮಾಡಿಕೊಳ್ತಾ ಇದ್ದಾರೆ ತುಂಬ ದೂರದಿಂದ ಬಂದಿದ್ದೇನೆ ದರ್ಶನ್ ಅವರನ್ನು ಭೇಟಿಯಾಗಲಿಕ್ಕೆ ಬಿಡಿ ಅವನು ತಪ್ಪು ಮಾಡಿದಾನೆ ಆದರೆ ಶಿಕ್ಷೆ ಕೊಡಬೇಡಿ ಎಲ್ಲರೂ ಕೂಡ ತಪ್ಪು ಮಾಡ್ತಾರೆ ಅವನು ಸಹ ಅದೇ ರೀತಿಯ ತಪ್ಪನ್ನು ಮಾಡಿದಾನೆ ಪರಪ್ಪನ ಅಗ್ರಹಾರ ಜೈಲು ಬಳಿ ಅಜ್ಜಿ ರಾಜೇಶ್ವರಿ ಸಿಬ್ಬಂದಿಗಳ ಎದುರು ಅಳಲನ್ನು ತೋಡ್ಕೊಂಡಿದ್ದಾರೆ ನೋಡಿ ಅಜ್ಜಿಯ ಅಭಿಮಾನ ಯಾವ ರೀತಿ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ಮಗನ ರೀತಿ ಫೀಲ್ ಮಾಡ್ತಾ ಇದ್ದಾರೆ ಅಜ್ಜಿ ಪೊಲೀಸ್ ಸಿಬ್ಬಂದಿಗಳ ಜೊತೆಗೆ ಮಾತನಾಡ್ತಾ ಇರುವಂಥದ್ದು ತುಂಬ ದೂರದ ಊರಿನಿಂದ ಬಂದಿದ್ದೇನೆ ಕಷ್ಟದಲ್ಲಿ ಸಿಲುಕಿಕೊಂಡಿರುವಂತಹ ದರ್ಶನ್ ಅವರನ್ನ ನಾನು ನೋಡಬೇಕು ಅವ್ರ ಜೊತೆಗೆ ಮಾತನಾಡಬೇಕು ಅವ್ರು ತಪ್ಪು ಮಾಡಿರಬಹುದು ಆದ್ರೆ ಶಿಕ್ಷೆ ಕೊಡಬೇಡಿ ಅಂತೇಳಿ ಸಿಬ್ಬಂದಿಗಳಿಗೆ ಕೇಳ್ಕೊಂಡಿದೆ ರಾಜೇಶ್ವರಿ ಅನ್ನುವಂತಹ ಅಜ್ಜಿ ದರ್ಶನ್ ಅಭಿಮಾನಿಯೊಬ್ಬರು ಹುಬ್ಳಿಯಿಂದ ಹೊಯ ಹುದ್ದೆ ಈಗ ಜೈಲ್ ಬಳಿ ಬಂದು ದರ್ಶನ್ ಭೇಟಿಗೆ ಭೇಟಿ ಮಾಡ್ಬೇಕು ಅಂತ ಹೇಳಿ ಇಲ್ಲಿ ಪೊಲೀಸರ ಬಳಿ ಗಲಾಟೆ ಮಾಡ್ತಾ ಇರೋಂಥದ್ದು ಅಂದ್ರೆ ಸಾಕಷ್ಟು ಜನ ಅಭಿಮಾನಿಗಳು ಏನು ವಿಕಲಚೇನ ಇರ್ಬೋದು ಅಥವಾ ಬರ್ತಾ ವಿಕಲಚೇನ ಯುವತಿ ಸಹ ಸಾಕಷ್ಟು ಅಭಿಮಾನಿಗಳು ಜೈಲ್ ಹತ್ರ ಬಂದು ಒಂದು ದರ್ಶನ ನೋಡಬೇಕು ಅಂತೇಳಿ ಮನವಿಯನ್ನ ಮಾಡ್ಕೊಳ್ತಿದ್ರು ಆದ್ರೆ ಇವತ್ತು ಬೆಳೆ ಬೆಳಿಗ್ಗೆನೆ ಸಹ ಹುಬ್ಳಿಯಿಂದ ಒಬ್ರು ಅಜ್ಜಿ ಬಂದಿರೋಂತದ್ದು ಈಗ ನೇರವಾಗಿ ಅವರನ್ನೇ ಮಾತಾಡ್ತೀವಿ ಅಜ್ಜಿ ಈಗ ದರ್ಶನ್ ಇದ್ದಾರೆ ನಿಮ್ಮನ್ನು ಬಿಡಲ್ಲ ಅಂತ ಹೇಳ್ತಾ ಇದ್ದಾರೆ ಮತ್ತೆ ನೀವು ಯಾಕೆ ಬಂದ್ರೆ ಅಲ್ಲಿಂದ ಗೊತ್ತಿಲ್ಲ ನೋವು ಬಂದಿದೀವಿ ಅಭಿಮಾನಿ ನೋಡಕ್ಕೆ ದರ್ಶನ್ಗೆ ನಾನು ಮಗ ನೋಡಕ್ ಬಂದೀನಿ ನೀವು ಬಿಡ್ತಿರೋ ಇಲ್ಲ ಸಾಯ್ಬೇಕಿಲ್ಲ ನಾನು ಅಜ್ಜಿ ಅಲ್ಲ ಇಷ್ಟೊಂದು ಬೇಡ ಅಂತ ಹೇಳಿದ್ರೆ ಜೈಲ್ ಬಳಿ ಯಾರು ಬೇಡ ಅಭಿಮಾನಿಗಳು ಬಂದ್ರೆ ಅಂತ ನಿರಾಸ ಮಾಡ್ತಾನ ಪಾಪ ನಾವು ಬಂದಿದ್ದೀವಿ ಓಡಿ ಬಂದಿದ್ದೀವಿ ನೋಡಕ್ಕ ದರ್ಶನ ಕೊಟ್ಟ ಬಾಯ್ ದೇವರಿಗೆ ದೇವರ್ಗೆ ಬಿಡ್ಕೊಂಡಿನಿ ಎಲ್ಲರ್ಗ ಬಿಡ್ಕೊಂಡಿನಿ ನಾನು ದರ್ಶನ್ಗೆ ಬಿಡ್ಬೇಕು ಬಿಡ್ಬೇಕಂತ ಹೇಳಿ ಅಲ್ಲ ಈಗ ದರ್ಶನ್ ಕೊಲೆ ಆರೋಪಿಯಾಗಿ ಹೋಗಿದ್ದಾರೆ ಹೊಗ್ಯಾರ ಗೊತ್ತು ತಪ್ಪು ಯಾರು ಮಾಡಂಗಿಲ್ಲ ಎಲ್ಲರೂ ಮಾಡ್ತಾರೆ ಸಂಬರ್ಸ್ಕೊಬೇಕು ಹೋಗ್ಬೇಕು ಮಾಡಿದು ಮಾಡಿ ಹೇಳಿ ತಿನ್ ಬಿಟ್ಟೆ ಏನ್ ಮಾಡಕ್ ಬರ್ತೈತಿ ಬಿಡ್ಬೇಕು ಅವ್ರಿಗೆ ಪಾಪ ಅಲ್ಲ ಬಿಡಲ ಅಂತ ಯಾಕೆ ಆ ಮಟ್ಟಿ ನೀವು ನಾನು ನೋಡ್ಬೇಕು ದರ್ಶನ್ ಕೊಟ್ಟ ಮನ್ಸಲ್ಲ ಮಾತಾಡಿ ಹೋಗ್ಬಿಡ್ತೇನೆ ನಾನು ಊರಿಗೆ ಈಗ ಬರಲ್ಲ ನಾನು ಈಗ ರೊಕ್ಕ ಖರ್ಚು ಮಾಡಿ ಬಂದಿನಿ ಏನ್ ಮಾಡ್ಬೇಕು ಹೇಳ್ರಿ ಅಂದ್ರೆ ದರ್ಶನ್ ಪದ ಆಗ್ತಿದ್ರಿ ಯಾವಾಗ್ಲೂ ಹಾ ನಾನು ಮೂರ್ ಸಲ ಹೋಗಿದ್ದೆ ದರ್ಶನ್ ಕುಟ ಮಾತಾಡಿ ಬಂದೆ ಬರ್ತಾ ಮಾಡಿದ್ರು ಕೈ ಇಟ್ಟಿ ಬಂದಿನಿ ಕೈ ಹಿಡಿದಿ ಬಂದಿನಿ ದರ್ಶನ್ ಅಷ್ಟ ಹಬ್ಬ ಮನಿ ನಾವಂದ್ರೆ ನಮ್ಗೆ ನೋಡಿಂಗಿಲ್ಲ ಅಂದ್ರೆ ಬಡ್ರಿಗೆ ಯಾವಾಗ್ಲೂ ಅಯ್ಯೋ ಜಗ್ ನೋಡೀನಿ ಜಗ್ ನೋಡಿನಿ ಫಿಲಂ ಒಂದು ಫಿಲಂ ಬಂದ್ರೆ ನನ್ಗೆ ಬಹಳ ಇಷ್ಟ ನಾನು ನೋಡ್ತೀನಿ ಫಿಲಮ್ ಅವಂದ ಭಾಳ ಚಲೋ ಅದ ನಮ್ಮ ಪಾಪ ಇವಾಗ ಬಿಡಲ್ಲ ಅವರು ಮತ್ತೆ ವಾಪಸ್ ಹೋಗಿ ನೀವು ಹುಬ್ಳಿಗೆ ಯಾಕೆ ಇಲ್ಲಿ ಒದ್ದಾಡ್ತೀಯ ಓ ನನ್ಗೆ ಒಂದ್ಸಲ ನಾ ಹೋಗ ಬಿಡ್ತೀನಿ ಈರ್ ಹೇಳಿದ್ರೆ ನಾ ಇರಲ್ಲ ಅಜ್ಜಿ ಹತ್ತು ಲಕ್ಷ ಕೊಟ್ಟರೆ ಇರಲ್ಲ ನಾನು ಊರಿಗೆ ನಾ ಹೋಗ್ತೀನಿ ಹುಬ್ಳಿಗೆ ನಾ ಇರಲ್ಲ ನಾ ಬಂದೀನಿ ನನ್ನ ದರ್ಶನ ನೋಡದೆ ಮಾತಾಡ್ತೀನಿ ಆಡ ಮಾತಾಡ್ತೀನಿ ನನ್ನ ದಾರಿ ನಾನು ನೋಡ್ಕೋತೀನಿ ಅಷ್ಟೇ ಅವರು ಅವ್ರ ಹೆಂಡತಿ ವಿಜಯಲಕ್ಷ್ಮಿ ಮತ್ತೆ ಅವ್ರ ತಾಯಿ ಎಲ್ಲ ಹೋಗಿದ್ದಾರೆ ಭೇಟಿ ಮಾಡೋದಕ್ಕೆ ಆದ್ರೆ ಅಭಿಮಾನಿಗಳು ಕೊಡಲ್ಲ ಅವರು ಅಂತ ಅವರು ಹೋಗ್ತಾರೆ ಮನೆ ಅವರು ಬಿಡ್ಬೇಕು ಬಡವರಿಗೆ ಅಜ್ಜಿ ಏನ್ ತಪ್ಪು ಮಾಡೀನಿ ಮತ್ತೆ ಇಷ್ಟು ಅಜ್ಜಿಯ ಮಾತಾಗಿರೋದು ಅಂದ್ರೆ ಹುಬ್ಳಿಯಿಂದ ಬಂದಿದ್ದೀನಿ ದರ್ಶನ ನೋಡೋಕೆ ಅವಕಾಶ ಮಾಡಿಕೊಡಿ ಇಲ್ಲ ನಾನು ಇಲ್ಲೇ ಸಾಹಿತಿ ನನ್ನ ಮತ್ತ ಹೇಳ್ತಾರೆ ಕ್ಯಾಮ್ರಾಮನ್ ಅಕ್ಷಯ್ ಜೊತೆ ಹನೇಕಾಲ ಅಂಬರೀಷ್ ಪಬ್ಲಿಕ್ ಟಿವಿ